Viva a vitória! Beco é beco! Ai, a beco! Kármikara horatakke! ಯುದ್ಧಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ನಾವು ಜಿಲ್ಲೆಗಳಲ್ಲಿ, ಜಿಲ್ಲಾವಾರುಗಳಲ್ಲಿ, ತಾಲೂಕುವಾರುಗಳಲ್ಲಿ ಕೂಡ ನಾವು ನಮ್ಮ ಸಮಸ್ಯೆ ಬಗ್ಗೆವನ್ನು ನಾವು ಕೇಳ್ತಾನೇ ಇದ್ದೀವಿ. ಆದರೆ ಇಲ್ಲಿವರೆಗೂ ಕೂಡ ಕಾರ್ಮಿಕ ಇಲಾಖೆ ಆಗಲಿ, ಸಂಬಂಧಪಟ್ಟ ಸಚಿವರಾಗಲಿ, ಅವರು ಯಾರೂ ಕೂಡ ನಮಗೆ ಮನದಟ್ಟು ಕೊಡ್ತಾ ಇಲ್ಲ. ಅಲ್ಲಿ ಏನಾಗ್ತಾ ಇದೆ, ನೋಂದಣಿ ಆಗ್ತಕ್ಕಂಥ ಕಾರ್ಮಿಕರದು ನೋಂದಣಿ ಆಗ್ತಾ ಇಲ್ಲ, ಮತ್ತು ಎಜುಕೇಷನ್ ಸ್ಕಾಲರ್ಶಿಪ್ ಸರಿಯಾಗಿ ಬರ್ತಾ ಇಲ್ಲ, ಮತ್ತು ಈಗೇನು ಹೆಲ್ತ್ ಕ್ಯಾಂಪ್ ಏನು ನಡೀತಾ ಇದೆ ಅದು ಒಂದು ಭ್ರಷ್ಟ ಹೆಲ್ತ್ ಕ್ಯಾಂಪ್ ನಡೀತಾ ಇದೆ ಅಂತೇಳಿ ಕಾರ್ಮಿಕರೇ ಖುದ್ದಾಗಿ ನಮ್ಮ ಹತ್ರ ದೂರುಗಳು ಬಂದಿದ್ದರಿಂದ ಅದು ತಕ್ಷಣ ನಿಂತ್ಕೋಬೇಕು. ಅದು ನಿಲ್ಲಿಲ್ಲ ಅಂತಂತಂದರೆ ನಾವು ಅಹೋರಾತ್ರಿಯನ್ನು ಮಾಡೋದಕ್ಕೆ ನಾವು ಈ ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಸಿದ್ಧವಾಗಿ ಬಂದಿದ್ದೀವಿ. ಏನೇ ನಾವು ಪೇಪರ್ ಕೊಟ್ಟರು ಕೂಡ ಇಲ್ಲಿವರೆಗೂ ಕೂಡ ಅನೇಕ ಹೋರಾಟಗಳು ನಡೀತಾನೆ ಇದ್ದಾವೆ, ಆದರೂ ಕೂಡ ಯಾವುದು ಕೂಡ ಸ್ಪಂದಿಸ್ತಾ ಇಲ್ಲ. ಬರೀ ಒಂದು ಸುಳ್ಳು ಭರವಸೆಯನ್ನು ಕೊಟ್ಟು ನಮ್ಮನ್ನು ಎಲ್ಲೇ ಒಂದು ಕಡೆ ದಿಕ್ಕು ತಪ್ಪಿಸೋಂಥ ಕೆಲಸವನ್ನು ನಡೀತಾ ಇದೆ. ಸರ್ಕಾರದಲ್ಲಿರ್ತಕ್ಕಂಥ ಹಣ ಅಸಂಘಟಿತ ಕಾರ್ಮಿಕರಿಗೆ ತಲುಪ್ತಾ ಇಲ್ಲ, ಎಲ್ಲ ಹಣನೂ ಸೋರಿ ಹೋಗ್ತಾ ಇದೆ. ಈ ಅಸಂಘಟಿತ ಕಾರ್ಮಿಕರಿಗೆ ಸಿಗಬೇಕಾದಂಥ ಸೌಲಭ್ಯಗಳು, ಅವ್ರಿಗೆ ಸಿಗಬೇಕಾದಂಥ ಭದ್ರತೆ ಒದಗಿಸ್ಕೊಡದೇ ಇರತಕ್ಕಂಥ ಈ ಒಂದು ಸರ್ಕಾರ ಎಲ್ಲ ಒಂದು ಕಡೆ ಕಿವಿ ಮೂಗು ಇಲ್ಲದೆ ಇರತಕ್ಕಂಥ ಕೆಲಸ ಮಾಡ್ತಾ ಇದೆ. ಇವತ್ತು ಕಣ್ಣು ಕಾಣದೇ ಇರತಕ್ಕಂಥ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದಕ್ಕೆ ಇವತ್ತು ಅಸಂಘಟಿತ ಕಾರ್ಮಿಕರಲ್ಲಿ ನೂರಾರು ಸಂಘಟನೆಗಳಿದ್ದಾವೆ, ಆದರೂ ಅವ್ರನ್ನೆಲ್ಲನೂ ಒಂದೇ ವೇದಿಕೆ ಮೇಲೆ ತಂದು ಒಂದು ಸಾಂಕೇತಿಕವಾದಂಥ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಎಲ್ಲ ಸಂಘಟನೆಗಳು ಒಟ್ಟುಗೂಡಿ ಕಾರ್ಮಿಕರ ಪರವಾಗಿ ಹೋರಾಟಕ್ಕೆ ನಿಂತಿದ್ವಿ. ಕಾರ್ಮಿಕರ ಇಲಾಖೆಯಲ್ಲಿ ಸಾವಿರಾರು ಕೋಟಿ ಕೊಳಿತಾ ಇದ್ರೂ ಸಹ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ದುರ್ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಬಹುತೇಕ ಒಂದು 23 ಬೇಡಿಕೆಗಳನ್ನು ಒತ್ತಾಯಿಸಿ ಸರ್ಕಾರಕ್ಕೆ ಚಾಟಿ ಬೀಸುವ ದಿಸೆಯಲ್ಲಿ ಎಮ್ಮೆ ಚರ್ಮದ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಬೃಹತ್ ಹೋರಾಟವನ್ನು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಮಾಡ್ತಾ ಇದ್ದೀವಿ. ಈ ಒಂದು ಹೋರಾಟಕ್ಕೆ ಕಾರ್ಮಿಕ ಸಚಿವಾಲಯ ಬರಬೇಕು, ಯಾರಾದರೂ ರಾಜಕಾರಣಿಗಳು ಅಂದರೆ ಕಾರ್ಮಿಕ ಮಂತ್ರಿ ಬರಬೇಕು, ಮತ್ತು ಕಾರ್ಮಿಕ ಅಧಿಕಾರಿಗಳು ಬಂದು ಸೂಕ್ತವಾದ ಭರವಸೆಯನ್ನು ಕೊಟ್ಟು ನಮ್ಮ ಒಂದು ಬೇಡಿಕೆಗಳಿಗೆ ಸ್ಪಂದಿಸಿದರೆ ಮಾತ್ರ ಇವತ್ತು ಹೋರಾಟವನ್ನು ಕೈಬಿಡ್ತೀವಿ. ಇಲ್ಲ ಅಂದರೆ ಈ ಒಂದು ಹೋರಾಟ ಅನಿರ್ದಿಷ್ಟಾವಧಿ ಧರಣಿ ತೆರಳುತ್ತದೆ. ಕಳೆದ 6 ತಿಂಗಳಿಂದ ನಾವು ಸುಮಾರು ಸಲ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದರೂ ಸಹ ಯಾವುದೇ ರೀತಿಯಾದ ಏನು ಕ್ರಮನ ಕೈಗೊಳ್ಳದೆ ಕಾರ್ಮಿಕರಿಗಿರ್ತಕ್ಕಂಥ ಏನು ಸೌಲಭ್ಯಗಳನ್ನ ಕೊಡಲಿಕ್ಕೆ ಆಗೋದಿಲ್ಲ, ಹಣ ಇಲ್ಲ ಅಂತ ಹೇಳ್ಬಿಟ್ಟು ಕಾರ್ಮಿಕರ ಕಾಳೆ ರದ್ದು ಮಾಡ್ತೀವಿ ಅಂತ ಹೇಳ್ತಾರೆ. ಅದ್ರ ಜೊತೆಯಲ್ಲಿ ಈಗ ಸಂಘಟಿತ ಕಾರ್ಮಿಕರಿಗೆ ಹೇಳಲಿಕ್ಕೆ ಸಂಘಟನೆಗಳು ಏನು ಲೇಬರ್ ಯೂನಿಯನ್ ಇದ್ದಾವೆ, ಈ ಲೇಬರ್ ಯೂನಿಯನ್ ಇದ್ದಾಗ ಅವರು ಅವ್ರು ಕೇಳಿಕೊಂಡು ಅವ್ರು ಮಾಡ್ಕೊತಾರೆ. ಈಗ ಅಸಂಘಟಿತ ಕಾರ್ಮಿಕರ ಸಂಖ್ಯೆ ನಮ್ಮ ರಾಜ್ಯದಲ್ಲಿ ಸುಮಾರು 1.5 ಕೋಟಿ 2 ಕೋಟಿ ಅಸಂಘಟಿತರಿದ್ದಾರೆ. ಅವರ ನೋವನ್ನು ಕೇಳೋಕ್ಕೆ ಅಸಂಘಟಿತ ಕಾರ್ಮಿಕ ಸಂಘಟನೆಗಳೇ ಬೇಕಾಗುತ್ತೆ. ಇವತ್ತು ಅಸಂಘಟಿತ ಕಾರ್ಮಿಕರ ಸಂಘಟನೆ ಮಾಡಲಿಕ್ಕೋಸ್ಕರ ಯೋಜನೆಗಳು ಮಾಡಿಕೊಂಡು ಸಂಘಟನೆ ಮಾಡಿಕೊಂಡು ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ. ಈಗ ಹಂಗಾಗಿ ಅಸಂಘಟಿತ ಕಾರ್ಮಿಕರು ಯಾವತ್ತು ಅಸಂಘಟಿತರಲ್ಲ, ಅಸಂಘಟಿತ ಕಾರ್ಮಿಕರು ಸಂಘಟಿತರಾಗ್ತಾರೆ. ಆ ಸಂಘಟಿತ ಹೋರಾಟಗಳು ಇನ್ನೂ ಶುರುವಾಗ್ತವೆ. ನಮ್ಮ ಇಂಥ ಲೀಡರ್ಗಳ ಮುಖಾಂತರ ನಮ್ಮ ಶ್ರೀನಿವಾಸ ಆಗ್ಬೋದು, ದೇವರಾಜ್ ಆಗ್ಬೋದು, ಇನ್ನೂ ಅನೇಕ ಕಾರ್ಮಿಕ ಮುಖಂಡರು, ರೈತ ಮುಖಂಡರು, ಕನ್ನಡ ಪರ ಹೋರಾಟಗಾರರು, ಮಹಿಳಾ ಹೋರಾಟಗಾರರು, ರಾಜ್ಯದಲ್ಲಿ ಇರ್ತಕ್ಕಂಥ ಕಾನೂನು ಚೌಕಟ್ಟಿನಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಏನು ಕಾರ್ಮಿಕರಿಗೆ ಯಾವ ಥರ ಸವಲತ್ತು ಕೊಡಬೇಕು ಅಂತೇಳಿ ಹೋರಾಟಕ್ಕೆ ಈಗ ನಾಂದಿ ಆಡಿದ್ದಾರೆ. ನಮ್ಮ ಬಂದಿರುವ ವಕೀಲರ ವೇದಿಕೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿ ಕಾನೂನಿನ ಅವಶ್ಯಕತೆ ಇದೆ, ರೈತರಿಗೆ ಕಾರ್ಮಿಕರಿಗೆ ಯಾವುದೇ ರೀತಿ ಉಚಿತವಾಗಿ ನೀಡ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮಗೆ ಮಾಧ್ಯಮಗಳ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.